ಪ್ರತ್ಯೇಕ ಮಾಳಿಮಾಲಗಾರ ನಿಗಮ ಸ್ಥಾಪಿಸಲು ಒತ್ತಾಯ. ಚಿಕ್ಕೋಡಿ ಮಾಳಿಮಾಲಗಾರ ನಿಗಮದಲ್ಲಿ ಹೂಗಾರ ಮತ್ತು ಜೀರಾ ಉಪಜಾತಿ ಸೇರ್ಪಡೆ ಮಾಡಿದ್ದು ಅದನ್ನು ಪರಿಶೀಲನೆ ಮಾಡಿ ಮಾಳಿಮಾಲಗಾರ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಬೇಕು ಎಂದು ಚಿಕ್ಕೋಡಿ ತಾಲೂಕು ಮಾಳಿಮಾಲಗಾರ ಸಮಾಜ ಬಾಂಧವರು ಒತ್ತಾಯಿಸಿದರು. ಸೋಮವಾರ ಇಲ್ಲಿನ ಪದ್ಮಸಭಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕೋಡಿ ತಾಲೂಕು ಮಾಳಿಮಾಲಗಾರ ಸಮಾಜದ ಅಧ್ಯಕ್ಷ ಕಾಶಿನಾಥ ಮಾಳಿ ಮಾತನಾಡಿ, ರಾಜ್ಯದಲ್ಲಿ ಸುಮಾರು 25-30 ಲಕ್ಷ ಜನಸಂಖ್ಯೆ ಹೊಂದಿರುವ ಮಾಳಿಮಾಲಗಾರ ಸಮಾಜಕ್ಕೆ ನಿಗಮ ಸ್ಥಾಪಿಸಬೇಕೆಂದು ಬೇಡಿಕೆಗೆ ರಾಜ್ಯ ಸರ್ಕಾರ ಸಮ್ಮತಿ ಸೂಚಿಸಿ ನಿಗಮ ಸ್ಥಾಪನೆ ಮಾಡಿದೆ. ಅದರಲ್ಲಿ ಮಾಳಿಮಾಲಗಾರ ನಿಗಮದಲ್ಲಿ ಹೂಗಾರ ಮತ್ತು ಬೇರೆ ಉಪಜಾತಿಗಳನ್ನು ಸೇರಿಸಲಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಮರುಪರಿಶೀಲನೆ ನಡೆಸಿ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡಬೇಕೆಂದು ಒತ್ತಾಯಿಸಿದರು. ಕಳೆದ ಫೆಬ್ರವರಿ 26 ರಾಯಭಾಗ ತಾಲೂಕಿನ ಮುಗಳಕೊಡ ಪಟ್ಟಣದಲ್ಲಿ ಡಾಕ್ಟರ್ ಸಿಬಿ ಕುಲಗೋಡ ಮತ್ತು ಗಿರೀಶ್ ಬುಟಾಳಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಸಲಾಗಿತ್ತು. ಸಮಾವೇಶದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾಲ್ಗೊಂಡು ಮಾಳಿಮಾಲಗಾರ ಸಮಾಜಕ್ಕೆ ಪ್ರತ್ಯೇಕ ನಿಗಮ ಸ್ಥಾಪನೆ ಮಾಡುವ ಭರವಸೆ ನೀಡಿದ ಹಾಗೇನೆ ನಿಗಮ ಸ್ಥಾಪನೆ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಕೆಎಂಎಫ್ ಅಧ್ಯಕ್ಷ ಬಾಲಚಂದ್ರ ಜಾರಕಿಹೊಳಿ ಹಾಗೂ ಪಿ ರಾಜು ಪ್ರಯತ್ನ ಮಾಡಿದ್ದಾರೆ ಎಂದು ಹೇಳಿದರು. ದಿನಾಂಕ 26 ಡಿಸೆಂಬರ್ 2022 ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಗಳಕೋಡದ ಮಾಳಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಂಡು ಮಾಳಿ ಮಾಲ್ಗಾರ ಸಮಾಜಕ್ಕೆ ಒಂದು ಪ್ರತ್ಯೇಕವಾದ ನಿಗಮವನ್ನು ಘೋಷಿಸುವುದಾಗಿ ಆವತ್ತಿನ ದಿವಸ ಅಲ್ಲಿ ವಾಗ್ದಾನ ಮಾಡಿದ್ದರು. ಹಾಗೆ ಅಲ್ಲಿಯೇ ಡಿಕ್ಲೇರ್ ಮಾಡಿ ಹೋಗಿದ್ದರು. ಆ ಪ್ರಕಾರ ದಿನಾಂಕ 22/2022 ಒಂದು ಆದೇಶವನ್ನು ಕೂಡ ಅವರು ಮಾಡಿದರು. ಕೇವಲ ಮಾಳಿ ಮಾಲ್ಗಾರ ಸಮಾಜಕ್ಕೆ ಒಂದು ನಿಗಮವನ್ನು ಸ್ಥಾಪಿಸಬೇಕು ಅಂತೇಳಿ ಒಂದು ಆರ್ಡರ್ ಕೂಡ ಮಾಡಿದರು ಅವರು. ಆದರೆ 21ನೇ ದಿನಾಂಕದೊಳಗೆ 21ರಂದು ಆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದಂಥ ಒಂದು ಆದೇಶಕ್ಕೆ ಮತ್ತೆ ಬೇರೆ ಜಾತಿಯನ್ನು ಕೂಡಿಸಿದ್ದಾರೆ. ಮತ್ತೆ ಬೇರೆ ಜಾತಿ ಅಂದರೆ ಹೂಗಾರ ಜೀರ ಅನ್ನುವಂಥ ಅವರ ಹೂಗಾರ ಮತ್ತು ಜೀರ ಉಪಜಾತಿಗಳನ್ನು ಕೂಡ ಅದರೊಳಗೆ ಕೂಡಿಸಿದ್ದಾರೆ. ಅದರಿಂದ ನಮ್ಮ ಮಾಳಿ ಸಮಾಜಕ್ಕೆ ಒಂದು ಪ್ರತ್ಯೇಕವಾದ ನಿಗಮ ಅಂತೇಳಿ ಅನಿಸೋದಿಲ್ಲ. ಆದ್ದರಿಂದ ಆ ಜೀರ್ ಮತ್ತು ಹೂಗಾರ್ ಸಮಾಜವನ್ನು ಬದಿಗಿರಿಸಿ ನಮ್ಮ ಮಾಳಿ ಸಮಾಜಕ್ಕಾಗಿಯೇ ಒಂದು ಪ್ರತ್ಯೇಕವಾದ ನಿಗಮವನ್ನು ಸ್ಥಾಪಿಸಿಕೊಡಬೇಕಂತೇಳಿ ಈ ನಮ್ಮ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜ ವತಿಯಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿಸುತ್ತೇನೆ. ಈಗಾಗಲೇ ಎಷ್ಟೋ ಇಂಥ ಆಜ್ಞೆಗಳನ್ನು ಇಂಥ ಆದೇಶಗಳನ್ನು ಮರುಪರಿಶೀಲಿಸಿ ಅವತರನ್ನ ಮತ್ತು ಆದೇಶ ಮಾಡಿದ್ದಾರೆ. ಆದ ಕಾರಣ ಇದನ್ನು ಕೂಡ ಮರು ಆದೇಶಿಸಬೇಕು, ಮಾಳಿ ಸಮಾಜಕ್ಕೆ ಒಂದು ಪ್ರತ್ಯೇಕವಾದ ನಿಗಮವನ್ನು ಮಾಡಿಕೊಡಬೇಕಂತೇಳಿ ಈ ನಮ್ಮ ಚಿಕ್ಕೋಡಿ ತಾಲೂಕು ಮಾಳಿ ಸಮಾಜ ವತಿಯಿಂದ ನಾನು ಅವರಿಗೆ ಈ ಮೂಲಕ ವಿನಂತಿ ಮಾಡುತ್ತೇನೆ. ಹಾಗೆಯೇ ಈಗಾಗಲೇ ಈ ನಿಗಮವನ್ನು ಮಾಡಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತೇನೆ. ಈ ಸಂದರ್ಭದಲ್ಲಿ ಸುರೇಶ್ ಕಾಳಿಂಗೆ, ಸೋಮು ಗವನಾಳಿ, ಲಕ್ಷ್ಮಣ್ ಮಾಳಿ, ರಾವಸಾಬ ಮಾಳಿ, ಮಲ್ಲೇಶ್ ಲಿಂಬಿಗಿಡದ, ರವಿ ಕುರಬೇಟ, ನಾಗೇಶ್ ಮಾಳಿ, ಕಲ್ಲಪ್ಪರಬಾವಿ, ಶಿವಲಿಂಗಾರಬಾವಿ, ಕುಮಾರ ಶಿಡಬಾಳೆ, ಸಾಗರ್ ಮಾಳಿ, ವಿನಾಯಕ ಮಾಳಿ ಮುಂತಾದವರಿದ್ದರು.